SSLC ವಿದ್ಯಾರ್ಥಿಗಳಿಗೆ ನಮಸ್ತೆ. ಈ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದಲ್ಲಿ ಘಟಕ 7 ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂತಹ ಅಭ್ಯಾಸ 7.1 ಬರುವಂತಹ ಸಮಸ್ಯೆಗಳನ್ನು ಒಂದೊಂದಾಗಿ ನೋಡೋಣ. ಇಲ್ಲಿ ಪ್ರಶ್ನೆಯನ್ನು ನೋಡಿ. 1ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತಿದೆ. ನೋಡ್ರಿ, ಇಲ್ಲಿ 2 ಬಿಂದುಗಳನ್ನು ಕೊಟ್ಟಾಗ ಇಲ್ಲಿ ನಾವು ಯಾವ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಮೊದಲು ನೆನಪಿಗೆ ತರಬೇಕು. ಅಂದರೆ ಇಲ್ಲಿ ನಾವು ಬಳಸಬಹುದಾದಂಥ ಜೋಡಿಗಳ ಅಂತ ಹೇಳಿದರೆ, ಈ ಬಿಂದುಗಳ ಜೋಡಿಗಳ ಜೋಡಿ ಕೊಟ್ಟಾಗ ನಾವು ಬಳಸಬೇಕಾದಂಥ ಸೂತ್ರ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಈ ಸೂತ್ರವನ್ನು ನಾವು ಬಳಕೆ ಮಾಡಬೇಕು. ಇಲ್ಲಿ ನಾವು 1ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 2, 3, 4, 1 ಈ ರೀತಿ ಕೊಟ್ಟಾಗ ಇಲ್ಲಿ ನೀವು ಮೊದಲಿನ ಬಿಂದುಗಳನ್ನು ನಾವು x1 y1 ಅಂತ ತೆಗೆದುಕೊಳ್ಳೋಣ, ಎರಡನೇದು x2 y2. ಇಲ್ಲಿ x1 = 2, ನಂತರ y1 = 3. ಮೊದಲಿಗೆ ಬರುವಂತಹ ಬಿಂದುವನ್ನು ನಾವು ಯಾವಾಗಲೂ ಎಕ್ಸ್ ಅಂತ ತಿಳ್ಕೋಬೇಕು, ಎರಡನೇ ಬಿಂದುವನ್ನು ವಾಯ್ ಅಂತ ಕನ್ಸಿಡರ್ ಮಾಡಬೇಕು, ಇದು ನೆನಪಿನಲ್ಲಿಟ್ಕೋಬೇಕು. ನೆಕ್ಸ್ಟ್ ಎರಡನೇ ಬಿಂದು ನೋಡ್ರಿ, x2 = 4, y2 = 1. ಈಗ ಇದನ್ನು ನಾವು ಸೂತ್ರದಲ್ಲಿ ಆದೇಶಿಸಿಕೊಳ್ಳೋಣ. ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಈಗ ಬೆಲೆಗಳನ್ನು ನಾವು ಆದೇಶಿಸ್ಕೋಣ. ಅಂದರೆ x2 ಇದ್ದಲ್ಲಿ ಏನು ತುಂಬಬೇಕು ಅಂದರೆ, x2 ಇದ್ದಲ್ಲಿ 4 ತುಂಬಿ. ನೀವು ಇಲ್ಲಿ ನೋಡಿಕೊಳ್ಳ್ರಿ, 4 - x1 ಅಂತಂದರೆ 2 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತಂದಾಗ 1 ಮೈನಸ್ y1 ಅಂದಾಗ 3 ಹೋಲ್ ಸ್ಕ್ವಯರ್. ಈಗ ಇಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ 4 - 2 ಕಳೆದಾಗ 2 2 ವರ್ಗ ಪ್ಲಸ್ 1 - 3 ಕಳೆದಾಗ ಏನಾಗುತ್ತೆ ಅಂದರೆ -2 ಆಗುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆ 3, ಅದರ ಚಿಹ್ನೆ ಏನಿದೆ ಮೈನಸ್ ಇದೆ. ಆದ್ದರಿಂದ ಇಲ್ಲಿ ಏನು ಮಾಡಬೇಕಾಗಿದೆ, 3 - 1 ಕಳೆದಾಗ -2 ಆಗುತ್ತೆ ಅದರ ವರ್ಗ. ರೂಟನ್ನು ಹಾಗೆ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ 2 - 2 2 2 = 4 ಪ್ಲಸ್ -2 ಏನಾಗುತ್ತೆ ಪ್ಲಸ್ ಆಗುತ್ತೆ. -2 ಸಹ ಏನಾಗುತ್ತೆ ಪ್ಲಸ್ 4. ನೋಡ್ಕೊಳ್ರಿ, ಇಲ್ಲಿ 4 + 4 ಕೂಡಿಸಿದಾಗ 8. ಇದನ್ನು ಈ ರೀತಿಯೂ ಸಹ ಮಾಡ್ಕೊಳ್ಬೋದು, 4 2 8. 4 ವರ್ಗಮೂಲ ಮಾಡಿದಾಗ 2√2. ಅಂದರೆ ಇಲ್ಲಿ ನಮಗೇನು ಬಂತು ಅಂದರೆ, 2 ಬಿಂದುಗಳ ಅಂದರೆ 2, 3 - 4, 1 ಈ 2 ಬಿಂದುಗಳ ನಡುವಿನ ದೂರ ಎಷ್ಟಾಗುತ್ತೆ, 2√2 ಆಗುತ್ತೆ. ಈಗ 2ನೆಯ ಸಮಸ್ಯೆಯನ್ನು ನೋಡೋಣ. ನೋಡ್ಕೊಳ್ರಿ, 2ನೇ ಸಮಸ್ಯೆ, ಚಿಹ್ನೆಗಳು ಇಲ್ಲಿ ಬದಲಾವಣೆ ಇವೆ. -5 - -7 - -1 - 3. ಈಗ ಮೊದಲಿನ ಹಾಗೆ x1 = -5, y1 = -7, x2 = -1, y2 = 3. ಈಗ ಅದೇ ರೀತಿ ಸೂತ್ರವನ್ನು ಬರೆದುಕೊಳ್ಳೋಣ. ನೋಡಿ, d = √ x2 - x1 2 ಪ್ಲಸ್ y2 - y1 2. ಈಗ ಖೋ ಕೊಡೋಣ. ಖೋ ಅಂತಂದರೆ x2 ಇದ್ದಲ್ಲಿ ಏನು ಖೋ ಕೊಡಬೇಕು, ಈಗ -1 ಬರ್ಕೋಬೇಕು. ಖೋಖೋ ಆಟ ಆಡ್ತಿರಲ್ಲ ಅದೇ ರೀತಿ ಇಲ್ಲಿ x2 ಬೆಲೆಯನ್ನು ನಾವು -1 ಹಾಕ್ಕೊಂಡು x1 ಏನಿದೆ -5 ಇದೆ. ಇಲ್ಲಿ ನಾನು ನೋಡ್ಕೊಳ್ರಿ ಬ್ರ್ಯಾಕೆಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಸೂತ್ರದಲ್ಲಿ ಆಲ್ರೆಡಿ ಮೈನಸ್ ಇದೆ, ನಮಗೆ ಕೊಟ್ಟಂಥ ಬೆಲೆ ಸಹ ಏನಾಗಿದೆ ಮೈನಸ್ ಇದೆ. ಆದ್ದರಿಂದ ನಾನಿಲ್ಲಿ 2 ಬ್ರ್ಯಾಕೆಟ್ಗಳನ್ನು ಹಾಕ್ಕೊಂಡು ಸ್ಕ್ವಯರ್ ಹಾಕ್ಕೊಂಡೆ. ಪ್ಲಸ್ y2 ಅಂತಂದರೆ 3. ಈಗ -y1 ಅಂದರೆ -7 ಇದೆ. ನೋಡ್ಕೊಳ್ರಿ ಬ್ರ್ಯಾಕೆಟ್ ಇಲ್ಲಿ ಸಹ 2 ಬಂದವು. ಈಗ ನೋಡಿಕೊಳ್ರಿ ಚಿಹ್ನೆಗಳನ್ನು ಮೊದಲು ಬಿಡಿಸ್ಕೊಳ್ಳೋಣ. -1 -(-) +5 ಸ್ಕ್ವಯರ್ ಪ್ಲಸ್ 3 -(-) ಏನಾಗುತ್ತೆ ಪ್ಲಸ್
ಏಳು ಸ್ಕ್ವಯರ್. ಈಗ ನೋಡ್ಕೊಳ್ರಿ, ಐದರಲ್ಲಿ ಮೈನಸ್ ಒಂದು ಕಳೆದಾಗ ಎಷ್ಟಾಗುತ್ತೆ? ನಾಲ್ಕು. ಅದು ಪ್ಲಸ್ ನಾಲ್ಕು, ಯಾಕಂದರೆ ಐದು ಸಂಖ್ಯೆ ದೊಡ್ಡದಾಗಿದೆ, ಅದರ ಚಿಹ್ನೆ ಪ್ಲಸ್ ಇರೋದ್ರಿಂದ ಏನಾಗುತ್ತೆ, ನಾವು ಪ್ಲಸ್ಸನ್ನು ಬರ್ಕೋಬೇಕು. ಇಲ್ಲಿ ಏಳರಲ್ಲಿ ಮೂರು ಕೂಡಿಸಿದಾಗ ಎಷ್ಟಾಗುತ್ತೆ? ಹತ್ತು. ಹತ್ತರ ವರ್ಗ ನೋಡ್ಕೊಳ್ರಿ, ನಾಲ್ಕು ನಾಲ್ಕಲೇ ಹದಿನಾರು, ಅಂದರೆ ನಾಲ್ಕರ ವರ್ಗ ಹದಿನಾರು, ಹತ್ತು ಹತ್ತಲೇ ಎಷ್ಟಾಗುತ್ತೆ? ನೂರು ನೋಡ್ಕೊಳ್ರಿ, ಇದೆಷ್ಟಾಗುತ್ತೆ ಅಂದರೆ ನೂರ ಹದಿನಾರು. ಇಲ್ಲಿ ನೋಡಿ, ಈ ಒಂದು ನೂರ ಹದಿನಾರರಿಂದ ಯಾವುದಾದರೂ ಒಂದು ವರ್ಗ ಸಂಖ್ಯೆ ಸಿಗುತ್ತೆ ಅನ್ನೋದನ್ನು ವಿಚಾರ ಮಾಡಬೇಕು. ನಿಮ್ಗೆ ಹಾಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲೊಂದು ನಾನು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಅಪವರ್ತಿಸುವಿಕೆ ಕ್ರಮದಿಂದ ವರ್ಗ ಮೂಲ ಕಂಡುಹಿಡಿಯುವಂಥ ಒಂದು ವಿಧಾನ. ಈಗ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಅಥವಾ ಜೀರೋ ಇತ್ತು ಅಂದರೆ ನಾವು ಎರಡರಿಂದ ಭಾಗಿಸ್ತಾ ಹೋಗಬೇಕು. ಎರಡು ಐದಲೇ ಹತ್ತು, ಒಂದು ಉಳಿತು, ಎರಡು ಎಂಟಲೇ ಹದಿನಾರು, ಪುನಃ ಎರಡರಿಂದ ಎರಡು ಎರಡಲೇ ನಾಲ್ಕು, ಎರಡು ಒಂಬತ್ತಲೇ ಹದಿನೆಂಟು, ಅಂದರೆ ಇಪ್ಪತ್ತೊಂಬತ್ತು ನಾಲ್ಕೇ ನಾಲ್ಕಲೇ ನೂರ ಹದಿನಾರು ಆಗುತ್ತೆ. ಇಲ್ಲಿ ನಾನು ಯಾವ ರೀತಿ ಬರೆದುಕೊಳ್ತಾ ಇದ್ದೀನಿ ನೋಡಿರಿ, ಇಪ್ಪತ್ತೊಂಬತ್ತು ನಾಲ್ಕಲೇ. ಈಗ ನಾಲ್ಕು ಅನ್ನೋದು ಒಂದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಅದರ ವರ್ಗ ಮೂಲವನ್ನು ನಾನು ತೆಗೆದಾಗ ಎಷ್ಟಾಗುತ್ತೆ? ಎರಡು, ನಾಲ್ಕರ ವರ್ಗ ಮೂಲ ಎರಡು, ಎರಡು ರೂಟ್ ಇಪ್ಪತ್ತೊಂಬತ್ತು, ಅಂದರೆ ಡಿ, ಅಂದರೆ ಈ ಎರಡು ಬಿಂದುಗಳ ನಡುವಿನ ದೂರ ಎಷ್ಟಾಗುತ್ತೆ ಅಂದರೆ ಎರಡು ರೂಟ್ ಇಪ್ಪತ್ತೊಂಬತ್ತಾಗುತ್ತೆ. ಇನ್ನೊಂದು ಸಮಸ್ಯೆಯನ್ನು ನೋಡೋಣ, ಟು ವೈ ಟು. ಇಲ್ಲಿ ಸಂಖ್ಯೆಗಳನ್ನು ನೀಡಿಲ್ಲ. ಈಗ ನೋಡ್ಕೊಳ್ರಿ, ಡಿ ಈಸ್ ಈಕ್ವಲ್ ಟು, ನಾನು ಡೈರೆಕ್ಟಾಗಿ ಬಿಡಿಸ್ತಾ ಇದ್ದೀನಿ, ಈ ಎರಡು ಲೆಕ್ಕಗಳಿಂದ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್. ಈಗ ಎಕ್ಸ್ ಟು ಅಂತಂದಲ್ಲಿ ಏನು ಹಾಕ್ಕೋಬೇಕು ನಾವು? ಮೈನಸ್ ಎ ಮೈನಸ್ ಎಕ್ಸ್ ಒನ್ ಅಂದಲ್ಲಿ ಏನು ಬರುತ್ತೆ? ಎ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದಲ್ಲಿ ಏನು ಬರುತ್ತೆ? ಮೈನಸ್ ಬಿ. ವೈ ಒನ್ ಅಂದಲ್ಲಿ ಮೈನಸ್ ಬಿ, ಬಿ ಇದೆ, ವೈ ಒನ್ ಅಂದರೆ ಬಿ ಇದೆ, ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ. ನೋಡ್ರಿ, ಎರಡೂ ಚಿಹ್ನೆಗಳು ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ? ಕೂಡಿಸ್ಬೇಕಾಗತ್ತೆ, ಕೂಡಿಸಿ ಚಿಹ್ನೆಯನ್ನು ಮೈನಸ್ ಇಡಬೇಕು. ಮೈನಸ್ ಎರಡು ಎ ಹೋಲ್ ಸ್ಕ್ವಯರ್ ಪ್ಲಸ್ ಅದೇ ರೀತಿ ಬಿ ಇದ್ದು ಮೈನಸ್ ಎರಡು ಬಿ ಹೋಲ್ ಸ್ಕ್ವಯರ್. ಇವುಗಳನ್ನು ವರ್ಗ ಮಾಡಿದಾಗ ಮೈನಸ್ ಇದ್ದದ್ದೇನಾಗುತ್ತೆ? ಪ್ಲಸ್ ಆಗುತ್ತೆ, ಫೋರ್ ಎ ಸ್ಕ್ವಯರ್ ಪ್ಲಸ್ ಫೋರ್ ಬಿ ಸ್ಕ್ವಯರ್. ಇಲ್ಲಿ ನಾಲ್ಕನ್ನು ನಾನು ಸಾಮಾನ್ಯ ತೆಗೆದೆ ಅಂದರೆ ನೋಡ್ಕೊಳ್ರಿ, ನಾಲ್ಕು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, ನಾಲ್ಕರ ವರ್ಗ ಮೂಲ ಎರಡು, ಅಂದರೆ ಎರಡು ರೂಟ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಆಯಿತು. ಮಕ್ಕಳೇ, ವಿದ್ಯಾರ್ಥಿಗಳೇ, ಪುಸ್ತಕದಲ್ಲಿ ಎರಡನೇ ಲೆಕ್ಕದಲ್ಲಿ ಏಳಕ್ಕೆ ಮೈನಸ್ ಇಲ್ಲ. ನಾನಿಲ್ಲಿ ಮೈನಸ್ನ ಕೊಟ್ಕೊಂಡು ಈ ಲೆಕ್ಕ ಮಾಡಿದೆ. ಈಗ ಅದನ್ನೇ ಮೈನಸ್ ಕೊಡದೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಈಗ ಉತ್ತರ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಇದು ಎಕ್ಸ್ ಒನ್ ವೈ ಒನ್ ಆಗಿರಲಿ, ಎಕ್ಸ್ ಟು ವೈ ಟು ಆಗಿರಲಿ, ಈಗ ಎಕ್ಸ್ ಟು ಅನ್ನೋ ಬೆಲೆಯನ್ನು ಆದೇಶಿಸ್ಕೋಣ. ಎಕ್ಸ್ ಟು ಬೆಲೆ ಏನಿದೆ? ಮೈನಸ್ ಒಂದು. ಎಕ್ಸ್ ಒನ್ ಏನಿದೆ? ಎಕ್ಸ್ ಒನ್ ಮೈನಸ್ ಐದು ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದು ವರ್ಗ. ಪ್ಲಸ್ ವೈ ಟು ಏನಿದೆ? ಮೂರಿದೆ. ಮೈನಸ್ ವೈ ಒನ್ ಏನಿದೆ? ಪ್ಲಸ್ ಏಳಿದೆ. ಅಲ್ಲಿ ನಾನು ಮೈನಸ್ ಏಳು ತೆಗೆದುಕೊಂಡಿದ್ದೆ. ಈಗ ಇದೊಂದು ಲೆಕ್ಕ ಆಗುತ್ತೆ, ನಿಮಗೆ ರಿಪೀಟ್ ಆಗುತ್ತೆ, ಇರಲಿ. ಐದರಲ್ಲಿ ಒಂದು ಕಳೆದಾಗ ನಾಲ್ಕು, ನಾಲ್ಕರ ವರ್ಗ ಪ್ಲಸ್ ಏಳರಲ್ಲಿ ಮೂರು ಕಳೆದಾಗ ಎಷ್ಟು ಬರುತ್ತೆ? ನಾಲ್ಕು. ಅಂದಾಗ ನೋಡ್ಕೊಳ್ರಿ, ನಾಲ್ಕರ ವರ್ಗ ಹದಿನಾರು ಪ್ಲಸ್ ನಾಲ್ಕರ ವರ್ಗ ಹದಿನಾರು, ಎರಡು ಹದಿನಾರು ಬಂದವು ನಮ್ಮ. ಈಗ ಅದನ್ನು ನಾನು ಯಾವ ರೀತಿ ಬರ್ಕೋತೀನಿ ಅಂದರೆ ಹದಿನಾರು ಇಂಟು ಎರಡು, ಹದಿನಾರರ ವರ್ಗ ಮೂಲ ಏನಾಗುತ್ತೆ? ನಾಲ್ಕು, ನಾಲ್ಕು ರೂಟ್ ಎರಡಾಗುತ್ತೆ. ನೋಡಿ, ನಿಮಗೆ ಒಂದನೇ ಲೆಕ್ಕದಲ್ಲಿ ಸಹ ನಾ ಏನು ಮಾಡಿದೆ ಅಂದರೆ ಒಂದು ಲೆಕ್ಕವನ್ನು ತೆಗೆದುಕೊಂಡು ಎರಡು ಲೆಕ್ಕಗಳನ್ನಾಗಿ ಮಾಡಿದೆ ಇಲ್ಲಿ ನಾನು, ಅಂದರೆ ಒಂದಕ್ಕೆ ಮೈನಸ್ ಕೊಟ್ಕೊಂಡೆ, ಇನ್ನೊಂದಕ್ಕೆ ಮೈನಸ್ ಕೊಟ್ಕೊಂಡಿಲ್ಲ. ನಿಮಗೆ ಪುಸ್ತಕದಲ್ಲಿ ಇರುವಂತಹ ಒಂದು ಸಮಸ್ಯೆ ಇದಾಗಿದೆ. ಇದು ಸರಿಯಾದ ಉತ್ತರ, ಇದು ಎಕ್ಸ್ಟ್ರಾ ಪ್ರಶ್ನೆ ಅಂತ ತಿಳಿದುಕೊಳ್ಳಿ. ನೀವು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನೋಡಿ.